ಹರಿಭಕ್ತನಾದವಾ ಅರಿತು ಪಾಪವ ಮಾಡುವುದಿಲ್ಲ. ಹರಿಭಕ್ತನಾದವ ಅರಿತು ಪಾಪವ ಮಾಡುವುದಿಲ್ಲ. ಅರಿಯದೆ ಮಾಡಿದರೆ ಹರಿಯು ಎಣಿಸುವುದಿಲ್ಲ. ಶರಣು ಬಂದವನ ರವಿಯ ತನೆಯನನ್ನು ಮರೆಯದೆ ಭಜಿಸೋ, ಮರೆಯದೆ ಭಜಿಸೋ ರಂಗವಿಠಲ ರೇಯ. ಶ್ರೀ ಗುರುಭ್ಯೋ ನಮಃ, ಪರಮ ಗುರುಭ್ಯೋ ನಮಃ, ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಗೋ ಜಯತಿ ಹರಿರ ಚಿಂತ್ಯ ಸರ್ವದೇವೈಕ ವಂದ್ಯಃ. ಪರಮ ಗುರುರವಿಷ್ಟಾವಾಪ್ತಿರ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತ ದೋಷಃ ಸರಸಿ ಜನಯನೌತೋ ಶ್ರೀಪತಿರ್ಮಾನದೋ ನಃ. ಯಸ್ಯಾ ಕಟಾಕ್ಷ ಮಾತ್ರೇಣ ಬ್ರಹ್ಮ ರುದ್ರೇಂದ್ರ ಪೂರ್ವಕಾಃ ಸುರಾ ಸ್ವೀಯ ಪದಾನ್ಯಾಪುಃ ಸಾ ಲಕ್ಷ್ಮೀರ್ಮೇ ಪ್ರಸೀದತು. ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯ ಚಾಲಿನಃ ಆನಂದ ತೀರ್ಥ ಭಗವತ್ ಪಾದಾನ್ ವಂದೇ ನಿರಂತರಂ. ಯಸ್ಯ ವಾಕ್ ಕಾಮಧೇನುನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ. ಆಪಾದಮೌಳಿ ಪರ್ಯಂತಂ ಗುರುನಾಂ ಆಕೃತಿಂ ಸ್ಮರೇತ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓ. ಮಹಾನುಭಾವರಾದ ಶ್ರೀಪಾದರಾಜರ ಆರಾಧನೆಯ ಅಂಗವಾಗಿ ಶ್ರೀಪಾದರಾಜರ ಮಠದ ಸ್ವಾಮಿಗಳವರು ವಿಶೇಷವಾಗಿ ಜ್ಞಾನದ ಪ್ರಸಾರವಾಗಬೇಕು ಅಂತನ್ನುವುದಕ್ಕೋಸ್ಕರವಾಗಿ ಈ ಅದ್ಭುತವಾದ ಅವರ ಆರಾಧನೆಯ ಈ ಸಂದರ್ಭದಲ್ಲಿ ಅನೇಕ ವಿದ್ವಾಂಸರುಗಳಿಂದಾಗಿ ಶ್ರೀಪಾದರಾಜರ ಅನೇಕ ತರಹದ ಕೃತಿಗಳ ಮೇಲೆ ಉಪನ್ಯಾಸ ಮಾಲಿಕೆಯನ್ನ ಏರ್ಪಾಡು ಮಾಡಿದ್ದಾರೆ. ಅದರಲ್ಲಿ ನಾನೊಬ್ಬ ನನಗೆ ಕೊಟ್ಟ ವಿಷಯ ಶ್ರೀಪಾದರಾಜರ ಕೃತಿ ಉತ್ತಮರ ಸಂಘವನು ಎನಗಿತ್ತು ಸಲಹೋ ಎನ್ನುವ ಅದ್ಭುತವಾದ ಕೃತಿ. ಆ ಕೃತಿಯನ್ನು ನೋಡುವುದಕ್ಕಿಂತಲೂ ಮೊದಲಿಗೆ ಕೃತಿಯನ್ನು ರಚನೆಯನ್ನ ಮಾಡಿದ ಮಹಾನುಭಾವರಾದ ಶಾಪಾನುಗ್ರಹ ಶಕ್ತರಾದ ಪರಮ ವಿರಕ್ತರಾದ ಮಹಾತಪಸ್ವಿಗಳಾದ ಶ್ರೀಪಾದರಾಜರ ಬಗ್ಗೆ ಎರಡು ಮಾತುಗಳನ್ನು ತಿಳಿದು ಆ ಕೃತಿಯ ಬಗ್ಗೆ ನೋಡುವುದಕ್ಕೆ ಪ್ರಯತ್ನವನ್ನು ನಾನು ಮಾಡೋಣ. ಶ್ರೀಪಾದರಾಜರು ಯಾರು ಅಂತನ್ನುವುದಕ್ಕೆ ಬೇರೆ ಮಾತುಗಳನ್ನು ನಾವು ಹೇಳಬೇಕಾಗಿಲ್ಲ. ಯಾಕೆ ಅಂತಂದರೆ ಪಂಡಿತ ರತ್ನರಿಂದ ಶಿರೋಮಾನ್ಯವಾದ ನ್ಯಾಯಾಮೃತ, ಚಂದ್ರಿಕಾ, ತರ್ಕತಾಂಡವ ಅನೇಕ ತರಹದ ಗ್ರಂಥಗಳನ್ನು ರಚಿಸಿದ ಹಾಗೂ ವಿಜಯನಗರ ಸಾಮ್ರಾಜ್ಯಕ್ಕೆ ರಾಜಗುರುಗಳಾಗಿ ಮೆರೆದ ಶ್ರೀಮದ್ ವ್ಯಾಸರಾಜಗುರು ಸಾರ್ವಭೌಮರ ವಿದ್ಯಾಗುರುಗಳು ಅಂತಂದಾಗ ಶ್ರೀಪಾದರಾಜರ ಜ್ಞಾನ ಏನು ಅಂತನ್ನುವುದು ನಮಗೆಲ್ಲರಿಗೂ ಕೂಡ ವಿದಿತವಾಗಿ ಬಿಡುತ್ತದೆ. ಹಾಗಾಗಿ ವಿಶೇಷವಾಗಿ ಅನೇಕ ಮಂದಾಧಿಕಾರಿಗಳಿಗೆ ಮತ್ತು ಅನಧಿಕಾರಿಗಳಿಗೆ ಪರಮಾತ್ಮನ ಭಕ್ತಿಗೆ ಕಾರಣವಾದ ಗುರುಭಕ್ತಿಯನ್ನು ಹುಟ್ಟಿಸುವ ಅನೇಕ ಕನ್ನಡ ಕೃತಿಗಳನ್ನು ರಚಿಸಿಕೊಟ್ಟಿದ್ದಾರೆ. ಅದರೊಳಗೆ ನಾನು ಹೇಳುವ ಒಂದು ಕೃತಿಯಾಗಿದೆ. ಮಹಾನುಭಾವರು ಶ್ರೀಪಾದರಾಜರು ಅದ್ಭುತವಾದ ರೀತಿಯಲ್ಲಿ ತಮ್ಮ ಆರಾಧ್ಯ ದೇವತೆಯಾದ ಪರಮಾತ್ಮನಿಗೆ ಅಂಗನಾಚಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಉತ್ತಮರ ಸಂಗವನು ಎನಗಿತ್ತು ಸಲಹೋ ಚಿತ್ತ ಜನಕ ಮುರವೈರಿ ಶ್ರೀಕೃಷ್ಣ
ನಗೀತು ಸಲಹೋ ಚಿತ್ತ ಜಾ ಜನಕ ಮುರವೈರಿ ಶ್ರೀ ಕೃಷ್ಣ ತಿರು ತಿರುಗಿ ಪುಟ್ಟಲಾರೆ ಪರರ ಬಾಧಿಸಲಾರೆ ತಿರು ತಿರುಗಿ ಪುಟ್ಟಲಾರೆ ಪರರ ಬಾಧಿಸಲಾರೆ ಪರಿಪರಿಯ ಕಷ್ಟಗಳನ್ನು ಅನುಭವಿಸಲಾರೆ ಜನನ ಮರಣಗಳೆರಡು ಪರಿಹಾರ ಮಾಡಯ್ಯ ಕರುಣಾ ಸಮುದ್ರ ಮುರವೈರಿ ಶ್ರೀ ಕೃಷ್ಣ ಉತ್ತಮರ ಸಂಗವನು ಎನಗಿತ್ತು ಸಲವೋ ಚಿತ್ತ ಜಾ ಜನಕ ಮುರವೈರಿ ಶ್ರೀ ಕೃಷ್ಣ ಎಂಬುದಾಗಿ ಮಹಾನುಭಾವರಾದ ಶ್ರೀಪಾದರಾಜರು ಜಗನ್ನಿಯಾಮಕನಾದ ಪರಮಾತ್ಮನಿಗೆ ಅಂಗಲಾಚಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಮಹಾಜ್ಞಾನಿಗಳ ಸಮಾಗಮ, ಅವರ ಸಂಘವನ್ನು ನನಗೆ ಕೊಡು ಅಂತ ಬಹಳ ಆದರದಲ್ಲಿ ಪರಮಾತ್ಮನಿಗೆ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಇದನ್ನು ನೋಡುವಾಗ ಉತ್ತಮರು ಯಾರು ಅಂತನ್ನುವುದು ಮೊಟ್ಟ ಮೊದಲಿಗೆ ನಾವು ತಿಳಿದುಕೊಳ್ಳಬೇಕಾಗಿದೆ. ಶ್ರೀಪಾದರಾಜರ ಮಾತುಗಳನ್ನು ನಾವು ತಿಳಿಯಬೇಕಾಗಿದ್ದರೆ ಎಲ್ಲ ಗ್ರಂಥಗಳ ಜ್ಞಾನ ಇದ್ದವರಿಗೆ ಮಾತ್ರ ಶ್ರೀಪಾದರಾಜರ ಕೃತಿಗಳನ್ನು ಅವಲೋಕನವನ್ನು ಮಾಡಿ ಅದರ ಅರ್ಥವನ್ನು ಹೇಳುವುದಕ್ಕೆ ಏನಾದರೂ ನಮಗೆ ದಾರಿ ನಮಗೆ ಸಿಗುತ್ತದೆ. ಶಾಸ್ತ್ರಗಳ ಅವಲೋಕನ ಇಲ್ಲದೇ ಇದ್ದ ವ್ಯಕ್ತಿಗಳಿಗೆ ಶ್ರೀಪಾದರಾಜರ ಮಾತುಗಳನ್ನು ಸುಲಲಿತವಾಗಿ ಹೇಳಲಿಕ್ಕೆ ಆಗುವುದೇ ಇಲ್ಲ. ಹಾಗಾಗಿ ಏನೇನು ಶಬ್ದಗಳನ್ನು ಆಡಿದ್ದಾರೋ ಆ ಶಬ್ದಗಳ ಹಿನ್ನೆಲೆಯಲ್ಲಿ ಶಾಸ್ತ್ರಗಳ ಆಧಾರವನ್ನು ಇಟ್ಟುಕೊಂಡು ಮಹಾನುಭಾವರು ಆಡಿದ್ದಾರೆ. ಹಾಗಾಗಿ ಉತ್ತಮರ ಸಂಘವನ್ನು ಎನಗಿತ್ತು ಸಲಹೋ ಅಂತ ಮಹಾನುಭಾವರು ಪರಮಾತ್ಮನಿಗೆ ಪ್ರಾರ್ಥನೆಯನ್ನು ಮಾಡುವ ಕಾಲಕ್ಕೆ ಉತ್ತಮರು ಯಾರು ಅಂತನ್ನುವುದನ್ನು ಮೊಟ್ಟ ಮೊದಲಿಗೆ ನಾವು ತಿಳಿದುಕೊಳ್ಳಬೇಕು. ಅದಕ್ಕೆ ನಮಗೆ ಮಹಾನುಭಾವನಾದ ಸರ್ವಜ್ಞರಾದ ವೇದವ್ಯಾಸ ದೇವರಿಂದ ರಚಿತವಾದ ಪುರಾಣಕ್ಕೆ ಶರಣು ಹೋದಾಗ ನಮಗೆ ಆ ಉತ್ತಮರು ಯಾರು ಅಂತನ್ನುವುದು ನಮಗೆ ತಿಳಿಯುತ್ತದೆ. ಶ್ರೀಮದ್ ಭಾಗವತದ ತೃತೀಯ ಸ್ಕಂದನಲ್ಲಿ ದೇವಭೂತಿಗೆ ಕಪಿಲ ನಾಮಕನಾದ ಪರಮಾತ್ಮ ಜ್ಞಾನಿಗಳ ಸಂಘವನ್ನು ಮಾಡುವಂತ ಮಹಾನುಭಾವನಾದ ತಾಯಿಗೆ ಉಪದೇಶವನ್ನು ಮಾಡುವ ಕಾಲಕ್ಕೆ ಜ್ಞಾನಿಗಳು ಯಾರು ಅಂತನ್ನುವುದನ್ನ ಬಹಳ ಅದ್ಭುತವಾಗಿ ಹೇಳಿದ್ದಾರೆ. ತಿತಿಕ್ಷವ ಕಾರುಣಿಕಾ ಸುಹೃದ ಸರ್ವದೇಹಿನಾಂ ಅಜಾತ ಶತ್ರವ ಶಾಂತಾ ಸಾಧವ ಸಾಧುಭೂಷಣ. ಈ ಲಕ್ಷಣಗಳು ಯಾರಲ್ಲಿ ಇವೆಯೋ ಅವರು ಜ್ಞಾನಿಗಳು, ಅವರು ಉತ್ತಮರಾದ ಜ್ಞಾನಿಗಳು. ಇಂತಹ ಜ್ಞಾನಿಗಳ ಸಂಘವನ್ನ ನಮಗೆ ಕರುಣಿಸುವಂತ ಮಹಾನುಭಾವರು ಈ ಭಾಗವತವನ್ನ ಉದಾಹರಣೆಯಾಗಿ ಇಟ್ಟುಕೊಂಡು ಅದ್ಭುತವಾಗಿ ಆ ಮಾತುಗಳನ್ನು ಆಡಿದ್ದಾರೆ. ಇದೇ ಮಾತನ್ನ ಋಷಭ ನಾಮಕನಾದ ಪರಮಾತ್ಮ ತನ್ನ ಮಕ್ಕಳಿಗೆ ಉಪದೇಶವನ್ನು ಮಾಡುವ ಕಾಲಕ್ಕೆ ಇದೇ ಮಾತನ್ನೇ ಹೇಳುತ್ತಾನೆ. ಪರಮಾತ್ಮನೇ ಹೇಳಿದ ಮಾತು, ಮಹಾಂತಸ್ತೆ ಸಮಚಿತ್ತಾಹ ಪ್ರಶಾಂತಾಹ ವಿಮನ್ಯವಹ ಸುಹೃದ ಸಾಧವೋಗೇ. ಹಾಗಾಗಿ ಮಹಾಜ್ಞಾನಿಗಳ ಸಂಘವನ್ನ ನನಗೆ ಕರುಣಿಸುವಂತ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಮಹಾಜ್ಞಾನಿಗಳ ಸಂಗಮವಾಗಬೇಕಾಗಿದ್ದರೂ ಕೂಡ ಜನ್ಮ ಜನ್ಮಾಂತರದ ಪುಣ್ಯ ಇದ್ದವರಿಗೆ ಮಾತ್ರ ಜ್ಞಾನಿಗಳ ಸಮಾಗಮ, ಅವರ ದರ್ಶನ ನಮಗೆ ಆಗ್ತದೆ ಅಂತನ್ನುವುದನ್ನ ಪದ್ಮಪುರಾಣದಲ್ಲಿ ಸನಕಾದಿಗಳನ್ನು ಕುರಿತು ನಾರದರು ಹೇಳುವ ವಚನವನ್ನು ಕಂಡಾಗ ಮೈ ರೋಮಾಂಚನವಾಗ್ತದೆ.
ಅಲ್ಲಿ ಒಂದು ಹೇಳುವ ಮಾತು ನೋಡಿ, ಭಾಗ್ಯೋದಗೇನ ಬಹುಜನ್ಮ ಸಮಾರ್ಜಿತೇನ ಸತ್ಸಂಗ ಮಂಚ ಲಭತೆ ಪುರುಷೋ ಯದಾ ವೈ ಅಜ್ಞಾನ ಹೇತುಕೃತ ಮೋಹ ಮದಾಂಧಕಾರ ನಾಶಂ ವಿದಾಯಿ ತದಾ ಉದಯತೆ ವಿವೇಕ. ಅದ್ಭುತವಾದ ಮಾತು. ಜನ್ಮ ಜನ್ಮಾಂತರದ ಪ್ರಾಚೀನ ಪುಣ್ಯ ಇದ್ದವರಿಗೆ ಮಾತ್ರ ಸತ್ಸಂಗವಂಚ ಲಭತೆ ಪುರುಷೋ ಯದಾವೈ, ಮಹಾಜ್ಞಾನಿಗಳ ಒಡನಾಟ ಅವರ ದರ್ಶನ ಆಗಬೇಕಾಗಿದ್ದರೆ ಪ್ರಾಚೀನ ತೀರ್ಣ ಪುಣ್ಯೋ ಅಂತ ಹೇಳಿದಂತೆ ಜನ್ಮ ಜನ್ಮಾಂತರದ ಪುಣ್ಯದ ಪ್ರಚಯ ಇದ್ದವನಿಗೆ ಮಾತ್ರ ಜ್ಞಾನಿಗಳ ದರ್ಶನವಾಗ್ತದಂತೆ. ಒಮ್ಮೆ ಜ್ಞಾನಿಗಳ ದರ್ಶನವಾಯಿತು ಅಂತಾದರೆ ಅದರಿಂದ ಆಗುವ ಲಾಭ ಏನು ಅಂತನ್ನುವುದನ್ನು ಪದ್ಮಪುರಾಣವೇ ನಮಗೆ ಸೂಚನೆಯನ್ನು ಮಾಡಿಕೊಡ್ತಾ ಇದೆ. ಅಜ್ಞಾನ ಹೇತುಕೃತ ಮೋಹ ಮದಾಂಧಕಾರ ನಾಶಂ ವಿದಾಯಿ ವಿದಾಯ, ಅದೆಲ್ಲ ಅಜ್ಞಾನ ಹೋಗ್ತದೆ, ಮೋಹ ಹೋಗ್ತದೆ, ನಾನೇ ದೊಡ್ಡವ ಅಂತನ್ನುವ ಅಹಂಕಾರ ಅಂತನ್ನುವುದು ಏನು ಇದೆಯೋ ಆ ಎಲ್ಲ ಅಹಂಕಾರವು ಕೂಡ ನಾಶವಾಗಬೇಕಾಗಿದ್ದರೆ ಅದಕ್ಕೆ ಒಂದೇ ಒಂದು ಉಪಾಯ, ಮಹಾಜ್ಞಾನಿಗಳಾದ ಉತ್ತಮರ ಸಂಘ, ಆ ಜ್ಞಾನಿಗಳ ದರ್ಶನದಿಂದಾಗಿ ಆಗ್ತದೆ ಅಂತನ್ನುವುದನ್ನ ಅದ್ಭುತವಾದ ಮಾತನ್ನ ನಾರದರು ಸನಕಾದಿಗಳಿಗೆ ಕುರಿತು ಹೇಳುವ ಮಾತು. ಇನ್ನೊಂದು ಮಾತನ್ನು ಹೇಳ್ತಾರೆ, ಯದ್ದರ್ಶನಂಚ ವಿನಿಹಂತ್ರ ಶುಭಾನಿ ಸದ್ಯ ಶ್ರೇಯಸ್ತನೋತಿ ಭವ ದುಃಖದ ವಾರ್ಧಿತಾನ ನಿಶ್ಚೇಷ ಶೇಷ ಮುಖ ಗೀತ ಕಥೈಕಪಾನ ಪ್ರೇಮ ಪ್ರಕಾಶ ಕೃತಗೆ ಶರಣಂ ಗತೋಸ್ಮಿ. ಅದ್ಭುತವಾದ ಮಾತು. ಸನಕಾದಿಗಳ ದರ್ಶನವಾದಾಗ ನಾರದರು ಮಹಾಜ್ಞಾನಿಗಳ ದರ್ಶನವನ್ನು ಮಾಡ್ತಾನೆ, ತಮ್ಮ ಮುಖದಿಂದಾಗಿ ಒಂದು ಉದ್ಗಾರವನ್ನು ತೆರೀತಾರೆ. ಮಹಾಜ್ಞಾನಿಗಳಾದ ಸನಕಾದಿಗಳೇ, ನಿಮ್ಮ ದರ್ಶನ ಅದು ಏನ್ ಮಾಡ್ತದೆ ಅಂದರೆ ಎಲ್ಲಾ ತರಹದ ಅಮಂಗಲಗಳು ಅಂತೇನೇನಿವೆಯೋ ಆ ಎಲ್ಲಾ ಅಮಂಗಲಗಳನ್ನ ಒಡನೆ ದೂರ ಮಾಡ್ತದೆ ನಿಮ್ಮ ದರ್ಶನ ಅಂತ ಹೇಳ್ತಾರೆ. ಮತ್ತು ಇಷ್ಟೇ ಅಲ್ಲ, ಸಂಸಾರ ದುಃಖದ ಈ ದೊಡ್ಡದಾದ ಕಾಳ್ಜಿಕ್ಕಿನಲ್ಲಿ ಬೆಂದವರಿಗೆ ಶ್ರೇಯಸ್ಸನ್ನು ಉಂಟು ಮಾಡ್ತದೆ. ಅಂತಹ ಮಹಾನುಭಾವರಾದ ಸನಕಾದಿಗಳಿಗೆ, ಸನಕಾದಿಗಳೇ ನಿಮಗೆ ನಾನು ಶರಣು ಬಂದಿದ್ದೇನೆ ಅಂತ ಅಂಗಲಾಚಿ ಮಹಾನುಭಾವರಾದ ನಾರದರು ಆ ಸನಕಾದಿಗಳನ್ನು ಕುರಿತು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಅಂದ ಮೇಲೆ ಇಷ್ಟೆಲ್ಲ ಇದೆ, ಅಜ್ಞಾನ ಹೋಗ್ತದೆ, ಅಹಂಕಾರ ಹೋಗ್ತದೆ, ಮೋಹ ಹೋಗ್ತದೆ, ನೂರಾರು ತರಹದ ದೋಷಗಳು ಆ ಪರಮಾತ್ಮನ ಅಂತರಂಗ ಭಕ್ತರಾದ ಮಹಾಜ್ಞಾನಿಗಳ ದರ್ಶನದಿಂದಲೇನೆ ಹೋಗ್ತದೆ ಅಂತಂದ ಮೇಲೆ ಆ ಉತ್ತಮರ ಸಂಘವನ್ನ ನನಗೆ ಯಾವಾಗಲೂ ಕೊಡುವಂತ ಮಹಾನುಭಾವರಾದ ಶ್ರೀಪಾದರಾಜರು ಪರಮಾತ್ಮನಿಗೆ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ಹೇಳ್ತಾರೆ, ಗರುಡ ಪುರಾಣದಲ್ಲಿ ಅದ್ಭುತವಾದ ಒಂದು ಮಾತು ನಮಗೆ ತಿಳಿದು ಬರುತ್ತದೆ. ಆ ಮಾತಿನಲ್ಲಿ ತಿಳಿಯುವುದಾಗಿದ್ದರೆ, ಬಾಹ್ಯವಾದ ಕಣ್ಣುಗಳು ನಮಗೆ ಕಣ್ಣುಗಳೇ ಅಲ್ಲ ಅಂತ ಹೇಳ್ತದೆ. ಹಾಗಾಗಿ ಶಾಸ್ತ್ರದ ದೃಷ್ಟಿಯಲ್ಲಿ ಯಾವುದು ಕಣ್ಣು ಅಂತ ತಿಳಿಯಬೇಕಾಗಿದ್ದರೆ ನಮಗೆ, ನಾವು ಪುರಾಣಕ್ಕೆ ಶರಣು ಹೋದಾಗ ನಮಗೆ ಗೊತ್ತಾಗ್ತದೆ, ಅದು ಸತ್ಸಂಗಶ್ಚ ವಿವೇಕಶ್ಚ ನಿರ್ಮಲಂ ನಯನದ್ವಯಂ ಅಂತ ಹೇಳ್ತಾರೆ. ಬಾಹ್ಯವಾದ ಕಣ್ಣು ಕಣ್ಣುಗಳೇ ಅಲ್ಲ. ಹಾಗಾದರೆ ಶಾಸ್ತ್ರದ ನಿಟ್ಟಿನಲ್ಲಿ ಕಣ್ಣುಗಳು ಯಾವುದು ಅಂತ ನಾವು ತಿಳಿಯಬೇಕಾಗಿದ್ದರೆ ಎರಡು ಕಣ್ಣುಗಳಂತೆ, ಒಂದು ಸತ್ಸಂಗ, ಇನ್ನೊಂದು ವಿವೇಕ. ಇದು ನಿರ್ಮಲಂ ನಯನದ್ವಯಂ ಅಂತ ಗರುಡ ಪುರಾಣ ನಮಗೆ ಚೆನ್ನಾಗಿ ನಮಗೆ ತಿಳಿಸಿಕೊಡುತ್ತದೆ. ಹಾಗಾಗಿ ನಿಜವಾದ ಕಣ್ಣು ಅಂತಂದರೆ ಆ ಸಜ್ಜನರ ಸಂಘ, ಉತ್ತಮರ ಸಂಘ, ಅದನ್ನು ಕೊಟ್ಟು ನನ್ನನ್ನು ಉದ್ಧಾರವನ್ನು ಮಾಡು ಅಂತ ಹೇಳ್ತಾರೆ. ಮಹದ್ದಿ ಸಹಕರ್ತವ್ಯ ಸಂತಹ ಸಂಘಸ್ಯ ಭೇಷಜಂ ಅಂತ ಅಲ್ಲಿ ಪುರಾಣದಲ್ಲಿ ಹೇಳುವ ಕಾಲಕ್ಕೆ, ಆ ಸಂಘವನ್ನೇ ನೀನು ಮಾಡುವುದಾಗಿದ್ದರೆ ಒಬ್ಬರ ಸಂಘವನ್ನು ಮಾಡು, ಸಂತ ಸಂಘಸ್ಯ ಭೇಷಜಂ. ಹಾಗಾಗಿ ಈ ಎಲ್ಲ ಮಾತುಗಳ ಆಧಾರದಲ್ಲಿ ಶ್ರೀಪಾದರಾಜರು ಆ ಮಹಾನುಭಾವನಾದ
ಚಿತ್ತದ ಜನಕನಾದ ಪರಮಾತ್ಮನಿಗೆ ಅಂಗಲಾಚಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಅಂದ ಮೇಲೆಯೇ ಆ ಜ್ಞಾನಿಗಳಿಗೆ, ಜ್ಞಾನಿಗಳ ದರ್ಶನಕ್ಕೆ ಎಷ್ಟು ಮಹತಿಯನ್ನು ಕೊಟ್ಟಿದ್ದಾರೆ. ಅಂತೆಯೇ ವಿಜಯದಾಸರು ಪರಮಾತ್ಮನನ್ನು ಕುರಿತು ಅದ್ಭುತವಾದ ಪ್ರಾರ್ಥನೆಯನ್ನು ಮಾಡುವ ಕಾಲಕ್ಕೆ ತಿರುಪತಿಯ ತಿಮ್ಮಪ್ಪನಿಗೆ ಪ್ರಾರ್ಥನೆಯನ್ನು ಮಾಡ್ತಾರೆ. ನಿನ್ನ ದರುಚನಕ್ಕೆ ಬಂದವನನ್ನವೋ ಸ್ವಾಮಿ, ಪುಣ್ಯವಂತರ ದಿವ್ಯ ಚರಣ ನೋಡಲು ಬಂದೆ, ಮಹಾಪುಣ್ಯವಂತರ ದಿವ್ಯ ಚರಣ ನೋಡಲು ಬಂದೆ. ವಿಜಯದಾಸರು ಮಹಾನುಭಾವರು ಈ ಪ್ರಾರ್ಥನೆಯನ್ನ ಮಾಡಬೇಕಾಗಿದ್ದರೆ ಮಹಾಜ್ಞಾನಿಗಳ ದರ್ಶನಕ್ಕೆ ಎಷ್ಟು ಮಹತಿಯನ್ನು ಪರಮಾತ್ಮ ಕೊಟ್ಟಿದ್ದಾನೆ ಅಂತನ್ನುವುದು ನಮಗೆ ಗೊತ್ತಾಗ್ತಾ ಇದೆ. ಹಾಗಾಗಿ ಆ ಜ್ಞಾನಿಗಳ ದರ್ಶನ ಉತ್ತಮರ ಸಂಘವನ್ನ ನಮಗೆ ಕೊಡುವಂತ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ನಾವು ನೋಡುವಾಗ ಪರೀಕ್ಷಿತ್ ಮಹಾರಾಜರು ಪ್ರಾಯೋಪವೇಶಕ್ಕೆ ಕುಳಿತಾಗ ಕರ್ಮಧರ್ಮ ಸಂಯೋಗದಿಂದಾಗಿ, ಜನ್ಮಾಂತರದ ಪುಣ್ಯದಿಂದಾಗಿ ಅವನು ಕುಳಿತ ದೇಶಕ್ಕೆ ಮಹಾಮಹಾಜ್ಞಾನಿಗಳು ತಂಡೋಪತಂಡವಾಗಿ ಬರ್ತಾ ಇದ್ದಾರಂತೆ. ಸಾಮಾನ್ಯರಾದ ವ್ಯಕ್ತಿಗಳು ಅಲ್ಲ, ಅವರ ದರ್ಶನವನ್ನು ಮಾಡಿಕೊಂಡರೇನೆ ಕ್ಷಿಪ್ರಂ ಕ್ಷೀಯಂತೆ ಪಾಪರಾಶಯ ಅಂತ ಹೇಳ್ತಾರೆ. ಹಾಗಾಗಿ ಅಂತಹ ಮಂತ್ರದ್ರಷ್ಟಾರರಾದ ಮಹಾಮಹಾಜ್ಞಾನಿಗಳು ಎಲ್ಲರೂ ಕೂಡ ಏಕಕಾಲಕ್ಕೆ ಬಂದಾಗ ಆ ಮಹಾನುಭಾವರಾದ ಜ್ಞಾನಿಗಳಿಗೆ ಎದ್ದು ನಿಂತು ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ ಇದ್ದಾನೆ ಪರೀಕ್ಷಿತ್ ಮಹಾರಾಜರು. ಒಂದೇ ಮಾತನ್ನ ಹೇಳ್ತಾನೆ, ಪ್ರಾಯೇಣ ತೀರ್ಥ ದಿಗಮಾಪದೇಶೈ ಸ್ವಯಂ ಹಿ ತೀರ್ಥಾನಿ ಪುನಂತಿ ಸಂತಹ. ಮಹಾನುಭಾವರು ಮಹಾಮಹಾತೀರ್ಥಗಳಿಗೇನೆ ಪಾವಿತ್ರ್ಯವನ್ನು ತಂದುಕೊಡುವ ಮಹಾನುಭಾವರು, ನಿಮ್ಮ ದರ್ಶನದಿಂದಾಗಿ ನಾನು ಉದ್ಧತನಾಗ್ತೇನೆ ಅಂತ ಹೇಳ್ತಾನಂತೆ. ಅಂತಹ ಅಲ್ಲಿ ಮುಂದೆ ಹೇಳುವಾಗ, ಅಹೋ ಅದ್ಯ ವಯಂ ಬ್ರಹ್ಮನ್ ಸತ್ಸೇವ್ಯಾ ಕ್ಷತ್ರ ಬಂಧವ ಕೃಪಯಾ ಅತಿಥಿ ರೂಪೇಣ ಭವದ್ಭಿಸ್ತೀರ್ಥಕ ಕೃತಃ. ಪ್ರಥಮ ಸ್ಕಂದ ಭಾಗವತದಲ್ಲಿ ಪರೀಕ್ಷಿತ್ ಮಹಾರಾಜರು, ಪಾಂಡವರ ವಂಶದ ಪುಡಿಯಾದ ಪರೀಕ್ಷಿತ್ ಮಹಾರಾಜರು ಆ ಬಂದ ಅತಿಥಿಗಳಿಗೆ ಎಷ್ಟು ರೀತಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಕೃಪಯಾ ಅತಿಥಿ ರೂಪೇಣ ಭವದ್ಭಿಸ್ತೀರ್ಥಕ ಕೃತಃ ಯಶಾಂ ಸಂಸ್ಮರಣ ಪುಂಸ ಸದ್ಯ ಶುದ್ಧಂತಿ ವೈಗ್ರಹ. ಮಹಾಜ್ಞಾನಿಗಳೇ, ನಿಮ್ಮ ಪವಿತ್ರವಾದ ಒಂದೊಂದು ಹೆಸರನ್ನು ನಾವು ಸ್ಮರಣೆಯನ್ನು ಮಾಡಿದರೆ ನಾವು ಪುನೀತರಾಗ್ತೇವೆ, ಎಲ್ಲಾ ತರಹದ ಪಾಪಗಳು ನಿಮ್ಮ ಅದ್ಭುತವಾದ ಹೆಸರುಗಳನ್ನ ದೇವರು ಕೊಟ್ಟ ನಾಲಿಗೆಯಿಂದಾಗಿ ಸ್ಮರಣೆಯನ್ನ ಮಾಡಿದ್ದೇ ಆದರೆ ಸದ್ಯ ಶುದ್ಧಂತಿ ವೈಗ್ರಹ. ಹಾಗಾಗಿ ಇಂತಹ ಮಹಾನುಭಾವರು ಪ್ರಾಚೀನ ಚಿರಣ ಪುಣ್ಯೋ ಅಂತ ಹೇಳಿದಂತೆ, ಎನ್ನ ಪುಣ್ಯಗಳಿಂದ ಈ ಪರಿ ಉಂಟೇಣು ನಿನ್ನದೇ ಸಕಲ ಸಂಪತ್ತು ನಿನ್ನ ವಲುಮೆಯಿಂದ ನಿಖಿಳ ಜನರು ಬಂದು ಮನ್ನಿಸುವರು ಮಹಾರಾಯ ಅಂತ ವಿಜಯದಾಸರು ಪರಮಾತ್ಮನಿಗೆ ಪ್ರಾರ್ಥನೆಯನ್ನು ಮಾಡಿದಂತೆ ಇಲ್ಲಿ ಪರೀಕ್ಷಿತ್ ಮಹಾರಾಜರು ತಾನು ಗಂಗಾನದಿಯ ದಂಡೆಯ ಮೇಲೆ ಪ್ರಾಯೋಪವೇಶಕ್ಕೆ ಕುಳಿತಾಗ ಆ ಬಂದ ಜ್ಞಾನಿಗಳಿಗೆ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಜನ್ಮ ಜನ್ಮಾಂತರದ ಪುಣ್ಯದ ಪ್ರಚಯದಿಂದಾಗಿ ನಿಮ್ಮಂಥವರ ದರ್ಶನವಾಗಿದೆ. ಸದ್ಯ ಶುದ್ಧಂತಿ ವೈಗ್ರಹ ಕಿಂ ಪುನರ್ದರ್ಶನ ಸ್ಪರ್ಶ ಪಾದ ಶೌಚ ಆಸನಾದಿಭಿ ಅಂತ ಕೇಳ್ತಾನೆ. ಹಾಗಾಗಿ ನಿಮ್ಮ ದರ್ಶನ, ನಿಮ್ಮ ಜೊತೆಗೆ ಒಡನಾಟ, ನಿಮ್ಮ ಜೊತೆಗೇನೆ ನಾವು ಕಾಲವನ್ನು ಕಳೆದರೆ ಇನ್ನೇನಾಗಬೇಡ ಅಂತ ಹೇಳ್ತಾರೆ. ಇದರ ಹಿನ್ನೆಲೆಯಲ್ಲಿ
ಶ್ರೀಪಾದರಾಜರ ಪ್ರಶಿಷ್ಯರಾದ ಪೂತಾತ್ಮರು ಎನಿಸಿರುವ ಪುರಂದರ ದಾಸರ ಮಾತಿನಲ್ಲಿ ನಾವು ತಿಳಿಯುವುದಾಗಿದ್ದರೆ ಅದ್ಭುತವಾಗಿ ಹೇಳ್ತಾರೆ. ಎಲ್ಲ ವಂಶಗಳೆಲ್ಲ ಪಾವನವಾದವು ಇನ್ನೇನಿನ್ನೇನು, ಚಿನ್ಮಯ ಪುರಂದರ ವಿಠಲ ದೊರಕಿದ ಇನ್ನೇನಿನ್ನೇನು, ದೊರಕಿತು ಯಮಗೀಗ ಇನ್ನೇನಿನ್ನೇನು, ಹರಿದಾಸರ ಸಂಗ ದೊರಕಿತು ಯಮಗೀಗ ಇನ್ನೇನಿನ್ನೇನು ಅಂತಂತಾರೆ. ಆ ಎಲ್ಲ ಮಹನೀಯರ ಒಂದೊಂದು ಮಾತುಗಳನ್ನು ಕೇಳಿದಾಗ ಇಡೀ ನಮ್ಮ ಶಾಸ್ತ್ರಗಳು ಆ ಜ್ಞಾನಿಗಳ ವರ್ಗಕ್ಕೆ ಎಷ್ಟು ಮಹತಿಯನ್ನು ಕೊಟ್ಟಿದೆ ಅಂತನ್ನುವುದು ನಮಗೆ ಗೊತ್ತಾಗ್ತಾಗಿದೆ. ಹಾಗಾಗಿ ಅಂತಹ ಅದ್ಭುತವಾದ ಆ ಜ್ಞಾನಿಗಳ ದರ್ಶನವನ್ನ ಅವರ ಸಂಗವನ್ನ ನನಗೆ ಕೊಡುವಂತ ಕಥಾನಾಯಕರಾದ ಶ್ರೀಪಾದರಾಜರು ಪರಮಾತ್ಮನಿಗೆ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಉತ್ತಮರ ಸಂಗವನು ಎನಗಿತ್ತು ಸಲಹು ಚಿತ್ತ ಜನಕ ಮುರವೈರಿ ಶ್ರೀಕೃಷ್ಣ. ಈ ವಿಷಯದಲ್ಲಿ ಜ್ಞಾನಿಗಳ ದರ್ಶನವನ್ನು ಮಾಡಿಕೊಂಡರೆ ಏನು ಲಾಭ ಅಂತ. ಯಾಕೆ ಅಂತಂದರೆ ಪ್ರತಿಯೊಬ್ಬ ಮನುಷ್ಯ ಏನೇ ಕಾರ್ಯವನ್ನ ಮಾಡಬೇಕಾಗಿದ್ದರೆ ಪ್ರಯೋಜನ ಅನುದ್ದಿಶ್ಯ ನಮಂದೋಪಿ ಪ್ರವರ್ತತೆ, ಪ್ರಯೋಜನ ಇಲ್ಲ ತನಗೆ ಅದರಿಂದ ಲಾಭ ಇಲ್ಲ ಅಂತಾದರೆ ಯಾವ ಒಬ್ಬ ದಡ್ಡನಾದ ವ್ಯಕ್ತಿಯೂ ಕೂಡ ಏನೂ ಕಾರ್ಯವನ್ನು ಮಾಡುವುದಿಲ್ಲ. ಇಷ್ಟು ಶ್ರೀಪಾದರಾಜರು ಜ್ಞಾನಿಗಳ ಸಂಘವನ್ನು ಮಾಡು ಮಾಡು ಮಾಡುವಂತ ಒತ್ತು ಕೊಟ್ಟು ಹೇಳಬೇಕಾಗಿದ್ದರೆ ಜ್ಞಾನಿಗಳ ದರ್ಶನದಿಂದಾಗಿ ಏನು ಪ್ರಯೋಜನ ಅಂತ ಒಂದು ನಮಗೆ ಪ್ರಶ್ನೆ ಬರುತ್ತದೆ. ಈ ಪ್ರಶ್ನೆಗೆ ಈ ಒಂದು ಕಥೆ ಅದ್ಭುತವಾದ ರೋಚಕವಾದ ಒಂದು ಕಥೆ ಇದೆ. ಉತ್ಸಂಗಾತ್ ನಾರದೋ ಜಜ್ಞೆ ಅಂತ ಹೇಳಿದಂತೆ ಬ್ರಹ್ಮದೇವರ ತೊಡೆಯಿಂದ ಅವತಾರವನ್ನು ಮಾಡಿರುವ ನಾರದರು ಮೂರು ಲೋಕಕ್ಕೆ ಜ್ಞಾನದ ಪ್ರಸಾರವನ್ನು ಮಾಡುವ ಮಹಾಜ್ಞಾನಿಗಳು. ನಾರಂ ದದಾತಿ, ಹಾಗಾಗಿ ಆ ಜ್ಞಾನದ ಪ್ರಸಾರವನ್ನೇ ತಮ್ಮ ಉಸಿರನ್ನಾಗಿ ಮಾಡಿಕೊಂಡಿರುವ ನಾರದರು ವೈಕುಂಠಕ್ಕೆ ಅಧಿಪತಿಯಾದ ಜಗನ್ಯಾಮಕನಾದ ಪರಮಾತ್ಮನ ಮಂದಿರಕ್ಕೆ ಹೋಗಿ ಪರಮಾತ್ಮನ ದರ್ಶನವನ್ನು ಪಡೆದಾಗ ಒಂದು ಪ್ರಶ್ನೆಯನ್ನು ಮಾಡಿದ್ದಾರೆ. ಸರ್ವಜ್ಞನಾದ ಪರಮಾತ್ಮ ನಾರದರಿಗೆ ಕೇಳಿದ. ನಾರದ, ಪರಮಾತ್ಮನಿಗೆ ಸಂಬಂಧದಲ್ಲಿ ಮೊಮ್ಮಗನೇ, ಬ್ರಹ್ಮದೇವರು ಮಗನಾಗಿದ್ದರೆ ಬ್ರಹ್ಮದೇವರ ತೊಡೆಯಿಂದ ಅವತಾರವನ್ನ ಮಾಡಿದ ನಾರದರಿಗೆ ಕೇಳ್ತಾ ಇದ್ದಾರೆ. ನಾರದ, ಮೊಮ್ಮಗ ಯಾವ ಕಾರಣಕ್ಕಾಗಿ ಬಂದದ್ದು? ಏನಿಲ್ಲ ಸ್ವಾಮಿ, ಒಂದು ಪ್ರಶ್ನೆ ಇದೆ. ಪರಮಾತ್ಮನಿಗೆ ಕೇಳಿದಾಗ ಏನದು ಪ್ರಶ್ನೆ ಅಂತ ಕೇಳಿದರು. ಪರಮಾತ್ಮ ಕೇಳಿದಾಗ ನಾರದರು ಹೇಳ್ತಾ ಇದ್ದಾರೆ, ದೊಡ್ಡವರ ದರ್ಶನದಿಂದಾಗಿ ಏನು ಲಾಭ, ಉತ್ತಮರ ಸಂಘದಿಂದಾಗಿ ಜ್ಞಾನಿಗಳ ದರ್ಶನದಿಂದಾಗಿ ಏನು ಲಾಭವಾಗ್ತದೆ? ಈ ಪ್ರಶ್ನೆಗೆ ಉತ್ತರ ಬೇಕು ಅಂತನ್ನುವುದಕ್ಕಾಗಿ ನಾನು ಇಲ್ಲಿಗೆ ಬಂದಿದ್ದೇನೆ ಅಂತ ನಾರದರು ಪರಮಾತ್ಮನಿಗೆ ಪ್ರಾರ್ಥನೆಯನ್ನು ಮಾಡಿದಾಗ ಪರಮಾತ್ಮ ನಾರದರನ್ನು ಕುರಿತು ಹೇಳ್ತಾ ಇದ್ದಾನೆ. ಏನು ವಿಚಾರವನ್ನು ಪ್ರಾಕ್ಟಿಕಲಿ ಅದನ್ನು ತೋರಿಸ್ಲೋ ಅಥವಾ ನೇರವಾಗಿ ಪ್ರಶ್ನೆಗೆ ಉತ್ತರವನ್ನು ಹೇಳಲೋ ಅಂತ, ಯಾವುದನ್ನೂ ಮಾಡುವಂತ ನಾರದರು ಪರಮಾತ್ಮನಿಗೆ ಪ್ರಾರ್ಥನೆಯನ್ನು ಮಾಡಿದಾಗ, ಹಾಗಾದರೆ ದೊಡ್ಡವರ ದರ್ಶನದಿಂದಾಗಿ ಏನು ಲಾಭ ಅಂತ ನೀನು ಕೇಳಿದ್ದೀಯಲ್ಲ, ನೀನು ಕೆಳಗಡೆಗೆ ಹೋಗು, ಅಲ್ಲೊಂದು ದೊಡ್ಡದಾದ ಅರಣ್ಯದ ಮಧ್ಯದಲ್ಲಿ ಒಂದು ಓತಿ ಕಾಟ ಇದೆ, ಓತಿ ಕಾಟಕ್ಕೆ ಹೋಗಿ ಜ್ಞಾನಿಗಳ ದರ್ಶನದಿಂದಾಗಿ ಏನು ಲಾಭ ಅಂತ ನೀನು ಪ್ರಶ್ನೆಯನ್ನು ಮಾಡು, ಅದು ನಿನಗೆ ಚೆನ್ನಾಗಿ ಉತ್ತರವನ್ನು ಕೊಡುತ್ತದೆ ಅಂತ ಪರಮಾತ್ಮ ನಾರದರಿಗೆ ಹೇಳಿದ. ಆಗಲಿ ಅಂತ ಹೇಳಿ ನಾರದರು ನೇರವಾಗಿ ಕೆಳಗಡೆಗೆ ಬಂದು ಅರಣ್ಯದ ಮಧ್ಯದಲ್ಲಿ ಬರ್ತಾ ಇದ್ದಾರೆ. ಅಲ್ಲಿ ಒಟ್ಟದಾದ ಓತಿ ಕಾಟ, ಓತಿ ಕಾಟ ಇದೆ. ಓತಿ ಕಾಟ ಹತ್ತಿರಕ್ಕೆ ಬಂದಾಗ ಸಜ್ಜನರ ಜ್ಞಾನಿಗಳ ಉತ್ತಮರ ದರ್ಶನದಿಂದಾಗಿ ಏನು ಲಾಭ ಅಂತ ಕೇಳಿದ ಎರಡನೇ ಕ್ಷಣಕ್ಕೆ ಓತಿ ಕಾಟ ಸತ್ತೇ ಹೋಯಿತು. ಉತ್ತರವೇ ಸಿಗಲಿಲ್ಲ. ಉತ್ತರವೇ ಸಿಗದೇ ಇದ್ದಾಗ ನೇರವಾಗಿ ನಾರದರು ಮತ್ತೆ ಆ
ಪರಮಾತ್ಮನ ಮಂದಿರಕ್ಕೆ ಬಂದು ಪರಮಾತ್ಮ ನೀನು ಅಲ್ಲಿ ಹೋಗು ಅಂತ ಹೇಳಿದಿ, ಹೋದೆ, ಹೋದ ಎರಡನೇ ಕ್ಷಣಕ್ಕೇನೆ ಸತ್ತೇ ಹೋಯಿತು, ಉತ್ತರ ಸಿಗಲಿಲ್ಲ ಅಂತಂದಾಗ ವಿಚಾರ ಮಾಡಬೇಡ, ಮತ್ತೊಮ್ಮೆ ಕೆಳಗಡೆಗೆ ಹೋಗು, ಅಲ್ಲೊಂದು ಗಿಳಿ ಇದೆ, ಗಿಳಿಗೆ ಹೋಗಿ ಜ್ಞಾನಿಗಳ ದರ್ಶನದಿಂದಾಗಿ ಏನು ಲಾಭ ಅಂತ ನೀನು ಕೇಳು. ಅದಕ್ಕೆ ಉತ್ತರವನ್ನು ಗಿಳಿ ಉತ್ತರವನ್ನು ಕೊಡುತ್ತದೆ ಅಂತಂದಾಗ ನೇರವಾಗಿ ನಾರದರು ಮತ್ತೆ ಆ ಒಂದು ದೊಡ್ಡದಾದ ವನದಲ್ಲಿ ಬಂದಿದ್ದಾರೆ. ವನದ ಮಧ್ಯದಲ್ಲಿ ಅದ್ಭುತವಾದ ಗಿಳಿ ಕುಳಿತಿದೆ. ಗಿಳಿಯ ಹತ್ತಿರ ಬಂದು ಆ ಜ್ಞಾನಿಗಳ ದರ್ಶನದಿಂದಾಗಿ ಏನು ಲಾಭ ಅಂತ ಕೇಳುವುದರ ಒಳಗಾಗಿ ಗಿಳಿ ಕೂಡ ತನ್ನ ಪ್ರಾಣವನ್ನು ಬಿಟ್ಟು ಬಿಟ್ಟಿದೆ. ಅಲ್ಲಿಯೂ ಉತ್ತರ ಸಿಗದೇ ಇದ್ದಾಗ ನೇರವಾಗಿ ಪರಮಾತ್ಮನ ಹತ್ತಿರ ಬಂದಾಗ ಮೂರಕ್ಕೆ ಮುಕ್ತಾಯ, ಇನ್ನು ಮೂರನೆಯದಕ್ಕೆ ನಿನಗೆ ಉತ್ತರ ಸಿಗಲೇಬೇಕು, ಏನು ವಿಚಾರವನ್ನು ಮಾಡಬೇಡ, ಕೆಳಗಡೆಗೆ ಹೋಗು. ಒಬ್ಬ ರಾಜಗಿದ್ದಾನೆ, ರಾಜನ ಮನೆಯಲ್ಲಿ ರಾಜನ ಮಗನ ನಾಮಕರಣ ಮಹೋತ್ಸವ ನಡೀತಾ ಇದೆ. ತೊಟ್ಟಿಲಿನಲ್ಲಿರುವ ಆ ರಾಜನ ಮಗನಾದ ಕೂಸಿಗೆ ಕೂಸಿದ ಕಿವಿಯಲ್ಲಿ ನೀನು ಕೇಳು ಏನಂತ. ಸಜ್ಜನರ ಜ್ಞಾನಿಗಳ ಉತ್ತಮರ ದರ್ಶನದಿಂದಾಗಿ ಏನು ಲಾಭವಾಗ್ತದೆ ಅಂತ ಆ ರಾಜನ ಮಗನ ಮಗನ ಕಿವಿಯಲ್ಲಿ ನೀನು ಕೇಳಬೇಕು, ಅದು ಉತ್ತರವನ್ನು ನಿನಗೆ ಕೊಡುತ್ತದೆ ಅಂತ. ನಾರದರು ಹೇಳುತ್ತಾರೆ, ಸ್ವಾಮಿ ಅದೇನೋ ಓತಿ ಕಾಟ, ಇನ್ನೊಂದು ಗಿಳಿ, ಅದು ಸತ್ತರೆ ಅದಕ್ಕೆ ಯಾರೂ ನನ್ನನ್ನ ಬೈಯುವ ವ್ಯಕ್ತಿಗಳು ಇಲ್ಲ, ಆದರೆ ದೊಡ್ಡ ಪ್ರಸಂಗ, ಊರಿಗೆ ರಾಜ ಎಷ್ಟೋ ವರ್ಷಗಳ ಮೇಲೆ ಅವನಿಗೆ ಮಗನಾಗಿದ್ದಾನೆ, ನಾಮಕರಣ ಮಹೋತ್ಸವ ನಡೀತಾ ಇದೆ, ತೊಟ್ಟಿಲಿನಲ್ಲಿರುವ ಆ ಕೂಸಿನ ಕಿವಿಯಲ್ಲಿ ಹೋಗಿ ಸಜ್ಜನರ ಸಂಘದ ಲಾಭ ಏನು ಅಂತ ನೀನು ಕೇಳಿದರೆ ಈಗಾಗಲೇ ಎರಡು ಆಗಿ ಹೋಗಿದ್ದಾವ, ಸತ್ತ ಹೋಗ್ಯಾವ, ರಾಜನ ಮಗ ಸತ್ತ ಅಂತಾದರೆ ನನ್ನ ಗತಿ ಏನು ಅಂತಂದಾಗ ನೀನೇನು ವಿಚಾರವನ್ನು ಮಾಡಬೇಡ, ಅದನ್ನೆಲ್ಲವನ್ನು ನಾನು ನೋಡಿಕೊತೇನೆ ಅಂತ ಪರಮಾತ್ಮ ನಾರದರಿಗೆ. ಯಾಕೆಂದರೆ ಸರ್ವರಕ್ಷಕ ಪರಮಾತ್ಮ ಇರುವಾಗ ಇನ್ನೇತರ ಭಯ, ಶ್ರೀನಾಥನ ಪರಮ ಪ್ರೀತಿಯ ಪಡೆದವಗೆ ಅಂತ ಹೇಳಿದಂತೆ ಮಹಾನುಭಾವರು ನಾರದರು ನೇರವಾಗಿ ಆ ದೊಡ್ಡದಾದ ರಾಜ್ಯದಲ್ಲಿ ಪ್ರವೇಶವನ್ನು ಮಾಡಿ ರಾಜನ ಅರಮನೆಯಲ್ಲಿ ಪ್ರವೇಶವನ್ನು ಮಾಡಿದಾಗ ಏನ್ ಅದ್ಭುತವಾದ ಬಂಗಾರದ ಆ ತೊಟ್ಟಿಲು, ತೊಟ್ಟಿಲ ಮಧ್ಯದಲ್ಲಿ ಕೂಸು ಇದೆ, ಕೂಸಿನ ಕಿವಿಯಲ್ಲಿ ನಾರದರು ಬಂದು ಕೇಳ್ತಾ ಇದ್ದಾರೆ, ಸಜ್ಜನರ ಸಂಘದ ಲಾಭ ಏನು ಅಂತ ಕೇಳಿದ ಎರಡನೇ ಕ್ಷಣಕ್ಕೇನೆ ಆ ಕೂಸು ನಾರದರಿಗೆ ಉತ್ತರವನ್ನು ಕೊಡ್ತಾ ಇದೆ ಅಂತೆ. ಸ್ವಾಮಿ ನಾನು ಜನ್ಮಾಂತರದಲ್ಲಿ ಓತಿಕಾಟನಾಗಿ ಬಿದ್ದಿದ್ದೆ ಎಷ್ಟೋ ಜನ್ಮಗಳವರೆಗೆ, ಮಹಾಜ್ಞಾನಿಗಳಾದ ಬ್ರಹ್ಮದೇವರ ಮಕ್ಕಳಾದ ನಿಮ್ಮಂತವರ ಪರಮ ಪವಿತ್ರವಾದ ಮುಖದ ಅವಲೋಕನವನ್ನು ನಾನು ಮಾಡಿದೆ, ಅದರಿಂದಾಗಿ ನನಗೆ ಉತ್ತಮವಾದ ಜನ್ಮ ಬಂತು. ಅದು ಯಾವ ಜನ್ಮ? ಒಂದು ಅದ್ಭುತವಾದ ಗಿಳಿಯ ಜನ್ಮ ನನಗೆ ಬಂದಿದೆ. ಓತಿಕಾಟ ಜನ್ಮದಿಂದಾಗಿ ನನಗೆ ಉತ್ತಮವಾದ ಗಿಳಿಯ ಜನ್ಮ ನನಗೆ ಬಂದಿತು. ಆಗಲೂ ಕೂಡ ಮಹಾನುಭಾವರಾದ ನಿಮ್ಮಂತವರ ದರ್ಶನ ನನಗೆ ಆಗಿತು. ದರ್ಶನ ಆದ ಎರಡನೇ ಕ್ಷಣಕ್ಕೇನೆ ನನಗೆ ರಾಜನ ಮಗನಾಗುವ ದೊಡ್ಡನಾದ ಭಾಗ್ಯ ನನಗೆ ಬಂದಿತು. ಆ ಜನ್ಮದಿಂದಾಗಿ ಬಿಡುಗಡೆಯಾಗಿ ನನಗೆ ಇಂತಹ ದೊಡ್ಡದಾದ ಶ್ರೀಮಂತನಾದ ರಾಜನ ಮಗನಾಗುವ ಭಾಗ್ಯ ಬಂದಿದೆ ಅಂತಂದ ಮೇಲೆ ಇದಕ್ಕಿಂತಲೂ ದೊಡ್ಡವರ ದರ್ಶನದಿಂದಾಗಿ ಏನು ಲಾಭ ಅಂತ ಇನ್ನೇನು ಹೇಳಬೇಕು ಅಂತಂತಾನೆ. ಕಥೆ ಕಥೆಯಾಗಿ ಇರಬಹುದು, ಆದರೆ ಈ ಕಥೆಯಲ್ಲಿ ತಿರುಳು ಮಾತ್ರ ಎಷ್ಟು ಇದೆ ಅಂತಂದರೆ ಜ್ಞಾನಿಗಳ ದರ್ಶನದಿಂದಾಗಿ ಆ ಬೇಕಾದ್ದು ಆಗ್ತದೆ. ಹಾಗಾಗಿ ನನಗೆ ಅಂತಹ ಉತ್ತಮರ ಮಹಾಜ್ಞಾನಿಗಳ ಸಂಘವನ್ನ ನನಗೆ ಕೊಡುವಂತ ವಿಶೇಷವಾಗಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಇನ್ನೊಂದು ಕಡೆಗೆ ಹೇಳ್ತಾರೆ ಆ ಮಹಾನುಭಾವರಾದ ಆ ಉತ್ತಮರ ಜ್ಞಾನಿಗಳ ಸಂಘದಿಂದಾಗಿ ಅದು ಏನೇನಾಗ್ತದೆ ಅಂತನ್ನುವುದನ್ನ ಭಾರಿ ಅದ್ಭುತವಾಗಿ ಹೇಳ್ತಾರೆ. ಪ್ರಸಂಗ ಮಜರಂ ಪಾಶಂ ಆತ್ಮನ ಕವಯೋ ವಿದುಹು ಸಗೇವ ಸಾಧುಚು ಕೃತಃ ಮೋಕ್ಷದ್ವಾರಂ ಅಪಾವೃತಂ. ಎಂತಹ ಮಾತನ್ನು ಹೇಳ್ತಾರೆ ನೋಡಿ,
ಪ್ರಸಂಗ ಮಜರಂ ಪಾಚಂ ಆತ್ಮನ ಕವಯೋ ವಿದುಹು ಸಯೇವ ಸಾಧುಷು ಕೃತಃ ಮಹಾದ್ವಾರಂ ಅಪಾವೃತಂ. ಈ ಮಾತನ್ನೇ ಪರಮಾತ್ಮ ಮತ್ತೊಂದು ಕಡೆಗೆ ಹೇಳಿದ್ದು, ಮಹಾಂತಸ್ತೆ ಸಮಚಿತ್ತಾಃ ಪ್ರಶಾಂತಾಃ ಅಂತ ಪರಮಾತ್ಮ ಹೇಳ್ತಾನೆ. ಸಗೇವ ಸಾಧುಷು ಕೃತಃ ಮೋಕ್ಷದ್ವಾರಂ ಅಪಾವೃತಂ. ಆ ಪರಮಾತ್ಮನಲ್ಲಿ ಭಕ್ತಿಯನ್ನು ಮಾಡದೇ ಇರುವ ಬಂಧು ಮಿತ್ರರಲ್ಲಿ ಹೆಚ್ಚಿನ ಆಸಕ್ತಿ ಇದು ಒಳ್ಳೆಯದಲ್ಲ. ಆದರೆ ಅದು ಏನ್ ಮಾಡಿಬಿಡ್ತದೆ, ಶಿಥಿಲವಾಗದೇ ಇರುವ ದೃಢವಾದ ಪಾಶವಾಗಿ ನಮಗೆ ಪರಿಣಮಿಸಿ ಬಿಟ್ಟು ಬಿಟ್ಟು ಬಿಡ್ತದೆ. ಆದರೆ ಅದೇ ಆಸಕ್ತಿಯನ್ನ ಆ ಪರಮಾತ್ಮನ ಭಕ್ತರಲ್ಲಿ ಮಾಡಿದ್ದೇ ಆದರೆ ಅದು ನಮಗೆ ಮುಕ್ತಿಗೆ ಸೋಪಾನವಾಗ್ತದೆ. ಹಾಗಾಗಿ ಆ ಮುಕ್ತಿಗೆ ಸೋಪಾನವಾದ ಅಂತಹ ಆ ಮಹಾಜ್ಞಾನಿಗಳ ದರ್ಶನ ಅದು ಯಾವಾಗಲೂ ಇರಬೇಕು ಅಂತನ್ನುವುದಕ್ಕಾಗಿ ಶ್ರೀಪಾದರಾಜರು ಬಹಳ ಸುಂದರವಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ನಿನ್ನ ನಂಬಿದ ಮೇಲೆ ಅನ್ಯರಾಶ್ರಯವೇಕೆ, ನಿನ್ನ ನಂಬಿದ ಮೇಲೆ ಅನ್ಯರಾಶ್ರಯವೇಕೆ, ಪನ್ನಂಗ ಶಯನನೆ ಪರಿಪಾಲಿಸಯ್ಯ, ಮುನ್ನ ಬಕುತರನೆಲ್ಲ ಚೆಲ್ಲಾಗಿ ಪಾಲಿಸಿದೆ, ಉನ್ನಂತ ಶ್ರೀ ರಂಗ ವಿಠಲ ದೊರೆಗೆ, ಉತ್ತಮರ ಸಂಗವನು ಎನಗಿತ್ತು ಸಲವೋ, ಚಿತ್ತ ಜಾಜನಕ ಮುರವೈರಿ ಶ್ರೀಕೃಷ್ಣ ಎಂಬುದಾಗಿ ಎಲ್ಲ ನುಡಿಗಳನ್ನು ಹೇಳಲಿಕ್ಕಾಗೋದಿಲ್ಲ. ಯಾಕೆ ಅಂತಂದರೆ ಮಹಾಜ್ಞಾನಿವರೇಣ್ಯರಾದ ಶ್ರೀಪಾದರಾಜರ ಆ ಒಂದೊಂದು ಕೃತಿಯಲ್ಲಿ ಎಲ್ಲ ಶಾಸ್ತ್ರಗಳಲ್ಲಿ ಬಂದಿರುವ ಮಾತುಗಳನ್ನು ತುರುಕಿ ಇಟ್ಟಿರ್ತಾರೆ. ಹಾಗಾಗಿ ಅದರ ಹರವು ವಿಸ್ತಾರ ಪಲ್ಲವಿಯಲ್ಲಿ ಎಷ್ಟಿದೆ ಅಂತನ್ನುವುದನ್ನು ಈ ಒಂದು ಸಣ್ಣದಾದ ಸಮಯದಲ್ಲಿ ತಿಳಿಸುವುದಕ್ಕೆ ಪ್ರಯತ್ನವನ್ನು ನಾನು ಮಾಡಿದ್ದೇನೆ. ಇದರಿಂದಾಗಿ ಅಸ್ಮದ್ ಗುರುವಂತರ್ಗದ ಶ್ರೀಪಾದರಾಜರ ಮಠದಲ್ಲಿ ವಿರಾಜಮಾನರಾದ ಆ ಗುರುದ್ವಯರಿಗೆ ಈ ಒಂದು ಸಣ್ಣದಾದ ಸೇವೆಯನ್ನ ಅವರ ಪಾದಾರವಿಂದಗಳಲ್ಲಿ, ಶ್ರೀಪಾದರಾಜರ ಅಂತರ್ಯಾಮಿಯಾದ ಪರಮಾತ್ಮನ ಪಾದಾರವಿಂದಗಳಲ್ಲಿ ಸಮರ್ಪಣೆಯನ್ನು ಮಾಡುತ್ತಾ ನನ್ನ ಈ ಚಿಕ್ಕ ಸೇವೆಯನ್ನ ನಾನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣ ಮಸ್ತು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜರಃ ಸರ್ವದೈವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ತದಾ ಜಾಧಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಅಖಂಡ ಮಂಡಲಂ. ಶ್ರೀಕೃಷ್ಣಾರ್ಪಣ ಮಸ್ತು.